ಒದಗಿ ಬಂತು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ನೋಡೋಣ. ದಾರಿ ತಪ್ಪಿಸ್ತಿರ್ತಕ್ಕಂಥವರು ಶಿವಕುಮಾರ್ ಅಲ್ಲ, ಈಗಾಲೇ ಬಿಜೆಪಿ ಅವರ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ಪಾಪ, ಅವ್ರು ದಾರಿ ತಪ್ಪಿಸ್ಬಿಟ್ಟಿದಾರಲ್ಲ, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ಕಾನೂನು ಹಿಂಗಿದೆ, ನೀವು ಬಿಜೆಪಿ ಅವರಿಂದ ದಾರಿ ತಪ್ಪಿಬಿಟ್ಟಿದ್ದೀರಿ, ಈಗಲಾದ್ರೂ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ಈಗಲಾದ್ರೂ ಕೂಡ ರೆಕ್ಟಿಫೈ ಮಾಡ್ಕೊಳ್ಳಿ, ಅನ್ಯಾಯವಾಗಿ ನೀವು ಅವರು ತೋಡದಂತ ಹಳ್ಳಕ್ಕೆ ನೀವು ಬಿಳಬೇಡಿ, ಅವ್ರ ಬಲೆಗೆ ಬಿಳಬೇಡಿ, ನಿಮ್ಮ ರಾಜಕೀಯ ಹಾಳು ಮಾಡ್ಕೋಬೇಡಿ ಅಂತೇಳಿ ವಸ್ತುಸ್ಥಿತಿಯನ್ನ ಅವ್ರಿಗೆ ಹೇಳಲಿಕ್ಕೆ ಯಾವ ಕಾನೂನು ಕೂಡ ಅಡ್ಡಿ ಬರೋದಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಿರೋದು ಅಡ್ಡಿ ಬರೋದಿಲ್ಲ, ಡಿಸ್ಕ್ವಾಲಿಫಿಕೇಶನ್ ಪೆಟಿಷನ್ ಅಡ್ಡಿ ಬರೋದಿಲ್ಲ, ಯಾವುದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ನಮ್ಗೇನಂತಂದ್ರೆ ನಮ್ಮ ಪಕ್ಷದಿಂದ ಗೆದ್ದಿದವರು, ನಾವು ಟಿಕೆಟ್ ಕೊಟ್ಟಿದ್ದೋ, ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ದೋ, ಅವ್ರನ್ನ ಇವರು ಬಿಜೆಪಿ ಅವರು ದಾರಿ ತಪ್ಪಿಸ್ಬಿಟ್ರಲ್ಲ ಅಂತ ಅನ್ನೋದು ನೋವು ಆಗ್ತದೆ ಅಷ್ಟೇನೆ. ದಾರಿ ತಪ್ಪಿಸಿ ಅವ್ರ ರಾಜಕೀಯ ಭವಿಷ್ಯನ ಹಾಳು ಮಾಡ್ಕೋತಾ ಇದ್ದಾರಲ್ಲ ಅಂತೇಳಿ ನೋವಾಗ್ತದೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಪದವನ್ನ ಬಳಸಿರ್ತಕ್ಕಂಥದ್ದು ಮತ್ತೆ ಆರ್ಟಿಕಲ್ 164 ಅನ್ನ ಓದಿ ಹೇಳಿರ್ತಕ್ಕಂಥದ್ದು. ಇವೆಲ್ಲಕ್ಕಿಂತ ಮುಂಚೆ ಕೃಷ್ಣ ಭೈರೇಗೌಡ ಅವರು ಕೂಡ ಮಾತನಾಡಿದ್ರು, ಬಹಳ ವಿಚಾರಗಳನ್ನ ಹೇಳಿದ್ರು. ಜೊತೆಗೆ ನಾನು ಕೂಡ ಸಾಲಗಾರನಾಗಿದ್ದೀನಿ, ಇಂತಹ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಇವರನ್ನ ಈಗಲೂ ಕೂಡ ನಾನು ಸಹೋದರರು ಅಂತ ಅಂದ್ಕೊಂಡಿದ್ದೀನಿ, ಆದ್ರೆ ಸಹೋದರರ ಮಾತನ್ನ ಕೇಳಿ ನಾನು ಮೋಸ ಹೋದೆ, ನಾನು ಸಾಲಗಾರನಾಗಿದ್ದೀನಿ ಎಲೆಕ್ಷನ್ಗೆ ನಿಂತ್ಕೊಂಡು ಆ ನೋವು ಕೂಡ ನನಗಿದೆ ಅನ್ನೋದ್ರ ಜೊತೆಗೆ ಸುಡುಗಾಡು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಕೃಷ್ಣ ಭೈರೇಗೌಡ ಅವರ ಮಾತು ಈ ರೀತಿಯಾಗಿದೆ. ಅವರನ್ನ ನಾವು ಇವತ್ತಿಗೂ ಸಹೋದರ ಅಲ್ಲ ಅಂತ ನಾವು ತಿಳ್ಕೊಂಡಿಲ್ಲ, ನಮ್ಮ ರಾಜಕೀಯ ಪರಿವಾರದ ಸದಸ್ಯರು ಅಂತಾನೆ ತಿಳ್ಕೊಂಡಿದ್ದೀವಿ. ಅವರನ್ನ ತಾವು ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗ ಮಾಡಿಕೊಂಡು ಅವರಿಗೆ ಮಂತ್ರಿ ಪದವಿ ಆಸೆ ತೋರಿಸಿ ಎಲ್ಲಿ ಅವರನ್ನ ಬೀದಿಯಲ್ಲಿ ಬಿಟ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುತ್ತೋದಿಕ್ಕೆ ಅವರು ಸುಡ್ಗಾಡಲ್ಲಿ ಅಲೆದಾಡಬೇಕಾಗುತ್ತೆ ಅನ್ನುವಂತ ನೋವು ಕಾತರನೂ ಸಹ ನಮ್ಗೆ ಇದೆ. ನಾಳೆ ಅವರಿಗೆ ಕೋರ್ಟ್ಗೆ ಸುತ್ತುವಂತ ಅವ್ರ ಪರಿಸ್ಥಿತಿ ಆಗುತ್ತೆ. ಅವರನ್ನ ನಾವು ಇವತ್ತಿಗೂ ಸಹೋದರ ಅಲ್ಲ ಅಂತ ನಾವು ತಿಳ್ಕೊಂಡಿಲ್ಲ, ನಮ್ಮ ರಾಜಕೀಯ ಪರಿವಾರದ ಸದಸ್ಯರು ಅಂತಾನೆ ತಿಳ್ಕೊಂಡಿದ್ದೀವಿ. ಅವರನ್ನ ತಾವು ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗ ಮಾಡಿಕೊಂಡು ಅವರಿಗೆ ಮಂತ್ರಿ ಪದವಿ ಆಸೆ ತೋರಿಸಿ ಎಲ್ಲಿ ಅವರನ್ನ ಬೀದಿಯಲ್ಲಿ ಬಿಟ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುತ್ತೋದಿಕ್ಕೆ ಅವರು ಸುಡ್ಗಾಡಲ್ಲಿ ಅಲೆದಾಡಬೇಕಾಗುತ್ತೆ ಅನ್ನುವಂತ ನೋವು ಕಾತರನೂ ಸಹ ನಮ್ಗೆ ಇದೆ. ನಾಳೆ ಅವರಿಗೆ ಕೋರ್ಟ್ಗೆ ಸುತ್ತುವಂತದ್ದು ಅವ್ರ ಪರಿಸ್ಥಿತಿ ಆಗುತ್ತೆ. ನೋವಿನಿಂದ ನಾವು ಅವರನ್ನ ನಾವು ಇವತ್ತಿಗೂ ಸಹೋದರ ಅಲ್ಲ ಅಂತ ನಾವು ತಿಳ್ಕೊಂಡಿಲ್ಲ, ನಮ್ಮ ರಾಜಕೀಯ ಪರಿವಾರದ ಸದಸ್ಯರು ಅಂತಾನೆ ತಿಳ್ಕೊಂಡಿದ್ದೀವಿ. ಅವರನ್ನ ತಾವು ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗ ಮಾಡಿಕೊಂಡು ಅವರಿಗೆ ಮಂತ್ರಿ ಪದವಿ ಆಸೆ ತೋರಿಸಿ ಎಲ್ಲಿ ಅವರನ್ನ ಬೀದಿಯಲ್ಲಿ ಬಿಟ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುತ್ತೋದಿಕ್ಕೆ ಅವರು ಸುಡ್ಗಾಡಲ್ಲಿ ಅಲೆದಾಡಬೇಕಾಗುತ್ತೆ ಅನ್ನುವಂತ ನೋವು ಕಾತರನೂ ಸಹ ನಮ್ಗೆ ಇದೆ. ಏನು ನಮಗೆ ನೋವು ಯಾವ ವಿಚಾರದಲ್ಲಿ ಅಂತ ನಮ್ಮ ನೋವು ಅವ್ರಿಗೆ ಅರ್ಥ ಆಗೋದಿಲ್ಲ ಸಭಾಧ್ಯಕ್ಷರೇ, ಅರ್ಥ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಿವಕುಮಾರ್ ಅವ್ರು ಮಾತಾಡ್ತಾ ಹೇಳಿದ್ರು ಎಂ ಟಿ ಬಿ ನಾಗರಾಜ್ ಅವ್ರ ಬಗ್ಗೆ, ಮುನಿರತ್ನ ಬಗ್ಗೆ, ಹಾಗೆ ಸೋಮಶೇಖರ್ ಅವ್ರ ಬಗ್ಗೆ ಅವರು ಹೇಳಿದ್ರು, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು. ಅವರು ನಮ್ಮ ಕುಟುಂಬದ ಸದಸ್ಯರುಗಳು, ವಿರಸ ಬಂದಿರಬಹುದು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅವರು ನಮ್ಮ ಕುಟುಂಬದ ಸದಸ್ಯರು. ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬದಲ್ಲಿ ಈ ರೀತಿ ಆದಾಗ ಬರೀ ಅಧಿಕಾರಕ್ಕೆ ಉಳಿಸ್ಕೊಳ್ತಕ್ಕಂತ ಪರದಾಟ ಅಲ್ಲ ಇದು. ಯಾಕೆ ನಮಗೂ ನೋವಿದೆ, ಆ ನೋವಿನಿಂದ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಅದೇ ನೋವಿದೆ. ಇದೇ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಗೋಪಾಲಯ್ಯನವರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೋಮಶೇಖರ್ ಅವರು, ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಸವರಾಜ್ ಅವರು, ಇವರು ನನ್ನ ಸಹೋದರರು ಅನ್ನೋ ಮನೋಭಾವದಿಂದ ಆ ಸಹೋದರರ ಮಾತಿಗೆ ಬೆಲೆ ಕೊಟ್ಟು ನಾನು ಚುನಾವಣೆಗೆ ನಿಂತ್ಕೊಂಡೆ. ಅವತ್ತು ಚುನಾವಣೆ ಸೋತಿದ್ದಷ್ಟೇ ಅಲ್ಲ ಸರ್, ಯಡಿಯೂರಪ್ಪ ಸಾಹೇಬ್ರೇ ಹೇಳೋದು ನಾನು ಕಾನೂನು ಉಲ್ಲಂಘನೆ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಸಾಲ್ಗಾರನಾಗಿದ್ದೇನೆ ನಾನು. ಅವರವ್ರ ಕ್ಷೇತ್ರದಲ್ಲಿ 48,000 ಮೈನಸ್ ಆಯಿತು. ಯಾಕೆ ನಿಂತೆ ನಾನು? ಅವರು ನಮ್ಮ ಕುಟುಂಬದ ಸದಸ್ಯರು ಅನ್ನೋ ಕಾರಣಕ್ಕಾಗಿ ಅವ್ರ ಮಾತಿಗೆ ಗೌರವ ಕೊಟ್ಟು ನಿಂತೆ. ನಮ್ಮ ನೋವೇನು ಅಂತ ಹೇಳಿದ್ರೆ ಯಾರನ್ನ ನಾವು ನಂಬಿದೀವಿ ಅವರು ಇವತ್ತು ನಂಬಿಕೆಗೆ ಆಘಾತ ತರುವಂತ ಕೆಲಸ ಮಾಡಿದಾರಲ್ಲ, ಅವರನ್ನ ನಾವು ಇವತ್ತಿಗೂ ಸಹೋದರ ಅಲ್ಲ ಅಂತ ನಾವು ತಿಳ್ಕೊಂಡಿಲ್ಲ.
ನಮ್ಮ ರಾಜಕೀಯ ಪರಿವಾರದ ಸದಸ್ಯರು ಅಂತಾನೆ ತಿಳ್ಕೊಂಡಿದ್ದೇವೆ. ಅವರನ್ನ ತಾವು ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗ ಮಾಡಿಕೊಂಡು ಅವರಿಗೆ ಮಂತ್ರಿ ಪದವಿ ಆಸೆ ತೋರಿಸಿ ಎಲ್ಲಿ ಅವರನ್ನ ಬೀದಿಯಲ್ಲಿ ಬಿಟ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುತ್ತೋದಿಕ್ಕೆ ಅವರು ಸುಡ್ಗಾಡಲ್ಲಿ ಅಲುಗಾಡ್ಬೇಕಾಗುತ್ತೆ ಅನ್ನುವಂತ ನೋವು ಕಾತರನು ಸಹ ನಮ್ಗೆ ಇದೆ. ನಾಳೆ ಅವರಿಗೆ ಕೋರ್ಟ್ಗೆ ಸುತ್ತುವಂತ ಅವ್ರ ಪರಿಸ್ಥಿತಿ ಆಗುತ್ತೆ. ನೋವಿನಿಂದ ನಾವು